ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಫುಲ್ ವಿಡಿಯೋ ನೋಡಿ, ಹಾಗೆಯೇ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಕೊಡಿ. ಇನ್ನು ಹೆಚ್ಚು ಹೆಚ್ಚು ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಇಲ್ಲಿರ ತನಕ ಯಾರು ವೀಡಿಯೋನ ವಾಚ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಹೀಗೆಯೇ ಚಾನಲನ್ನು ವೀಕ್ಷಿಸ್ತಾ ಇರಿ, ನಮಗೂ ಖುಷಿಯಾಗುತ್ತೆ. ನಾನಿವತ್ತು ಕಡಲೆಕಾಯಿ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ನೋಡಿ ಯಾವ ಥರ ಮಾಡಿದೆ ಅಂತೇಳಿ ನಿಮಗೂ ತೋರಿಸ್ತಾ ಇದ್ದೇನೆ. ಕಡಲೆಕಾಯಿ ಮತ್ತು ಅವಲಕ್ಕಿ ಸೂಪರ್ ಕಾಂಬಿನೇಷನ್. ಡೈಲಿ ಯಾವುದಾದ್ರೂ ಒಂದು ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತಾ ಇರಬೇಕಲ್ವಾ. ಯಾವುದಾದ್ರೂ ಒಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತೇಳಿ, ನನಗೆ ಕಡಲೆಕಾಯಿ ಇವತ್ತು ಕಡಲೆಕಾಯಿ ಉಪ್ಪಿಟ್ಟು ಮಾಡ್ತಾ ಇದ್ದೆ ನಾನು. ಅದಕ್ಕೆ ಅವಲಕ್ಕಿನೂ ಮಾಡಿದ್ದೆ. ಅವಲಕ್ಕಿ ಇದು ತೋರಿಸ್ತಾ ಇದ್ದೆ ನಾನು. ಮಾಮೂಲಿ ಮಾಡ್ತಾರಲ್ವ ಅವಲಕ್ಕಿ. ಇದು ಕಡಲೆ ಬೀಜವನ್ನು ನೆನ್ನೆ ನೆನೆಸಿಟ್ಟಿದ್ದೀನಿ ನಾನು ನೀರಲ್ಲಿ ಹಾಕಿ. ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿನೂ ಮಾಡಿದ್ದೇನೆ ನಾನು. ಯಾವ ಥರ ಮಾಡ್ತೀರಿ, ಏನೇನು ಬೇಕು ಅಂತೇಳಿ ನೀವು ನೋಡ್ತಾ ಇರಿ. ನಮ್ಮ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಥರ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗೆಯೇ ನೀವು ಯಾವುದು ರೆಸಿಪಿ ಬೇಕು ಅಂತೇಳಿ ಕೂಡ ನಮಗೆ ಕಮೆಂಟ್ ಹಾಕ್ಬೋದು. ನೋಡಿ, ನೆನೆಸಿಟ್ಟ ಕಡಲೆಕಾಯಿ, ಈರುಳ್ಳಿ, ಕಾಯಿ ಮೆಣಸು, ತೆಂಗಿನಕಾಯಿ, ಬೆಲ್ಲ, ಖಾರದ ಪುಡಿ, ಉಪ್ಪು, ಎಣ್ಣೆ ಇಷ್ಟನ್ನ ಫಸ್ಟ್ ಅಡುಗೆ ಮಾಡ್ಕೋಬೇಕು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸುವ ಇದನ್ನು. ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ತಾ ಇದ್ದೇನೆ. ನೋಡಿ, ಒಂದು ವಿಸಿಲ್ ಸಾಕು. ಜಾಸ್ತಿ ಕೂಗಿಸಿದ್ರೆ ಅಂದರೆ ಕಡಲೆಕಾಯಿ ನೆನೆಸಿಟ್ಟಿದ್ದಿಲ್ವ, ಅದಕ್ಕೋಸ್ಕರ ಬೇಕಾದಷ್ಟು ಉಪ್ಪು ಹಾಕೊಳ್ಳುವ. ಉಪ್ಪು ಹಾಕೋತಾ ಇದ್ದೇನೆ. ಒಂದು ವಿಸಿಲ್ ಕೂಗಿಸಿದ್ರೆ ಸಾಕ. ಇದಕ್ಕೆ ಜಾಸ್ತಿಯನ್ನು ಕೂಗಿಸ್ಬೇಡಿ. ಇನ್ನೊಂದು ಪಾತ್ರೆಯಲ್ಲಿ, ಇನ್ನೊಂದು ಕುಕ್ಕರಲ್ಲಿ ನಾನು ಇವಾಗ ಒಗ್ಗರಣೆಗೆ ಇಟ್ಟೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಇದಕ್ಕೆ. ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳುವ. ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕಬೇಕಿತ್ತು, ಆದರೆ ಒಗ್ಗರಣೆ ಸೊಪ್ಪು ನಾನು ಬೆಳಿಗ್ಗೆ ತಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿಲ್ಲ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳುವ, ಅಂದರೆ ಜಾಸ್ತಿ ಖಾರ ಮಾಡಲ್ಲ, ಸ್ವಲ್ಪನೇ ಸ್ವಲ್ಪ ಖಾರ. ನೋಡಿ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ನಾನು. ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೀವು ಮಾಡಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತೇಳಿ ಹೇಳಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳುವ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾ ಇದ್ದೇನೆ. ನಮ್ಮ ವಿಡಿಯೋವನ್ನು ಯಾರ್ಯಾರು ವಾಚ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾ ಇರಿ. ಇವಾಗ ನೋಡಿ, ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದಲ್ಲ. ಇದಕ್ಕೆ ಒಂದು ವಿಸಿಲ್ ಕೂಗಿಸಿಟ್ಟಿದ್ದಿರುವ ಕಡಲೆಕಾಯನ್ನು ಅದನ್ನು ಇದಕ್ಕೆ ಹಾಕೋಬೇಕು. ಹಾಕೋತಾ ಇದ್ದೀನಿ ಒಗ್ಗರಣೆಗೆ.
ಕಡಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವಿಸಿಲು ಕೂಗಿಸ್ಬೋದು, ಎರಡು ವಿಸಿಲು ಆದರೂ ಜಾಸ್ತಿ ಆಗುತ್ತೇನೋ ಅಂದ್ಕೊಂಡು ನಾನು ಒಂದು ವಿಸಿಲು ಕೂಗಿಸ್ಕೊಂಡೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಯಾಕಂದರೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಜಾಸ್ತಿ ಏನು ಬೇಡ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ ನೋಡಿ, ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ಹಾಕಿಬಿಟ್ಟು. ಮಿಕ್ಸ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಇದು ಬಂದಿದೆಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೇಯಬೇಕು ಅಷ್ಟೇ, ಜಾಸ್ತಿ ಏನು ಬೇಡ. ಇವಾಗ ರೆಡಿ ಆಗಿಬಿಟ್ಟಿದೆ ನೋಡಿ, ಕಡಲೆಕಾಯಿ ಚೆನ್ನಾಗಿದೆ. ನೀವು ಇದೇ ಥರ ಮಾಡಿ ಯಾವ ಥರ ಇದೆ ಅಂತೇಳಿ ಟೇಸ್ಟ್ ಅಂತೇಳಿ ನಮಗೆ ತಿಳಿಸ್ಕೊಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಫ್ರೆಂಡ್ಸ್ ಆಲ್, ಥ್ಯಾಂಕ್ ಯು.